ಕತೆ ಸ್ಟೋರಿ ನಾನು ಹೇಳೋದೊಂದೇ, ಐ ಲವ್ ಯು. ಹಾಗಿಷ್ಟ ಬಂದಾಗ ಶೂಟ್ ಮಾಡಿದ್ರೆ ನಿಮಗೂ ನನಗೂ ವ್ಯತ್ಯಾಸ ಇರಲ್ಲ ಸರ್. ಅಷ್ಟಕ್ಕೂ ನೀವು ಮನುಷ್ಯರೇನಾ? ಮನುಷ್ಯತ್ವ ಇಲ್ವಾ? ಪಶ್ಚಾತ್ತಾಪ, ದಯೆ, ಕರುಣೆ ಏನು ಇಲ್ವಾ? ನಿನ್ಮೇಲೇನು ಕರುಣೆ ಸರ್? ನೀವು ಅನ್ನಿ ಸರ್, ಈಗಲೇ ಹೊಡೆದು ಹಾಕ್ಬಿಡ್ತೀನಿ. ಇಲ್ಲಿ ಬರತ್ತೆ ಅರಮ್ಮ. ನಾನೇ. ನಿಮ್ಮಮ್ಮ ಟೆಂಪಲ್ಗೆ ಹೋಗಿದಾರಲ್ವಾ? ಅವ್ರಿನ್ನೂ ಮನೆಗೆ ಹೋಗಿಲ್ಲ, ನಮ್ಮ ಹತ್ರ ಇದ್ದಾರೆ. ನಾನು ಹೋದ್ಮೇಲೆ ಅವ್ರನ್ನ ಕಳಿಸ್ತೀನಿ. ಪ್ಲೀಸ್ 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 ಇರಿಟೇಟ್ ಆಗಬೇಡಿ. ನಮ್ಮೆಲ್ರಿಗೂ ಫ್ಯಾಮಿಲೀಸ್ ಇದೆ, ಸೆಂಟಿಮೆಂಟ್ಸ್ ಇದೆ, ಎಲ್ಲರೂ ಓದ್ಕೊಂಡಿರೋರು. ಕೂಲಾಗಿರಿ. ಹ್ಞೂ, ಡಿಪಾರ್ಟ್ಮೆಂಟಿಗೆ ನಾನು ಎಗೇನೆಸ್ಟ್ ಅಲ್ಲ ಸರ್. ದಯವಿಟ್ಟು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡಿ. ಹ್ಯಾಪಿ ಸರ್? ಇಷ್ಟು ಜನ ಪೊಲೀಸ್ಗಳ ಮಧ್ಯೆ ನಿಮ್ಮನ್ನೊಂದು ಕೇಳ್ತೀನಿ ಸರ್. ನಿಮ್ಮ ಮಗಳನ್ನ ನಾನು ನಿಜವಾಗ್ಲೂ ಪ್ರೀತಿಸಿದ್ದೀನಿ. ಅವಳಂದ್ರೆ ನನಗೆ ಪ್ರಾಣ ಸರ್. ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅವಳಿಗೆ ಕೊಟ್ಟ ನನಗೆ ಮದುವೆ ಮಾಡ್ತೀರಾ? ಎಲ್ಲ ನಿಲ್ಲಿಸ್ಬಿಡ್ತೀನಿ. ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿಮ್ಮ ಕನಸಿಗೋಸ್ಕರ ನೀವೇನು ಮಾಡಲ್ಲ. ಚಿತ್ರ, ನಾನು ನಿನಗೆ ಬೇಕೋ ಬೇಡವೋ? ಐ ಹೇಟ್ ಯು. ಮತ್ತೆ ಹೇಳು. ಐ ಹೇಟ್ ಯು. ಅಂದ್ರೆ ನನ್ನ ಕೆಲಸ ನಾನು ಮಾಡ್ಕೋಬಹುದು, ನಿಮಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಸರ್, ಇವಾಗ ಹೇಳ್ತಾ ಇದ್ದೀನಿ, ಮಾಫಿಯಾನ ಲೀಗಲ್ ಮಾಡ್ತೀನಿ. ನೀವಾಗ್ಲಿ ನಿಮ್ಮ ಸಿಸ್ಟಮ್ ಆಗ್ಲಿ ಟಚ್ ಮಾಡದೇ ಇರೋ ರೇಂಜಿಗೆ ಹೋಗ್ತೀನಿ. ಅವಾಗ ಬಂದು ಚಿತ್ರಾನ್ ಕರ್ಕೊಂಡು ಹೋಗ್ತೀನಿ, ಇಷ್ಟ ಇದ್ರು ಇಲ್ಲದೆ ಇದ್ರು. ಅವನ್ನ ನಾವು ಏನು ಮಾಡಕ್ಕಾಗ್ಲಿಲ್ಲ, ಪೊಲೀಸ್ನವ್ರು ಕೂಡ ಏನು ಮಾಡಕ್ಕಾಗ್ಲಿಲ್ಲ. ಅವನು ಆಚೆನೇ ಇದ್ದಾನೆ. ನಾನು ಎಲೆಕ್ಷನ್ನಲ್ಲಿ ನಿಂತ್ಕೋಬೇಕಾ ಬೇಡವಾ? ನೀನೇ ನಿಂತ್ಕೋಬೇಕು. ಎಷ್ಟು ದುಡ್ಡು ಬೇಕಾದ್ರೂ ತಗೊಂಡು ಹೋಗು, ಒಂದು ಓಟ್ ಕೂಡ ಬಿಡಬಾರ್ದು, ಪೂರ್ತಿ ಮುಂಬೈನೇ ಕೊಂಡ್ಕೊಬಿಡು. ಬಟ್ ಈ ಸಾರಿ ಕೂಡ ಮೇಯರು ನೀನೇ. ಅರ್ಥ ಆಯ್ತಾ? ಅವ್ರ ಪರಿಸ್ಥಿತಿ ಅದು. ನಮ್ಮ ಹತ್ರ ಏನೋ ದುಡ್ಡಿಲ್ಲ. ಇವಾಗ ಹೆಂಗೆ, ಎರಡು ದಿನದಲ್ಲಿ ಎಲೆಕ್ಷನ್ಸು, ಏನ್ ಮಾಡ್ಬೇಕು? ಅವ್ರಿಗೆ ದುಡ್ಡೆಲ್ಲಿಂದ ಬರುತ್ತೆ? ಡೆಲ್ಲಿಯಿಂದ. ಯಾವಾಗ ಬರುತ್ತೆ? ನಾಳೆ ಬರುತ್ತೆ. ಯಾರ ಹತ್ರ ಬರುತ್ತೆ? ಮೇಯರ್ಗೆ ನಂಬಿಕೆ ಇರೋರು ಒಂದು 10 ಜನ ಇದ್ದಾರೆ, ಅವ್ರ ಹತ್ರ ಬರುತ್ತೆ, ಅವರೇ ಹಂಚ್ತಾರೆ. ಅವ್ರ ದುಡ್ಡು ಹಂಚೋಕ್ಕೂ ಮೊದಲು ಅವ್ರ ಮೇಲೆ ರೈಡ್ ನಡೆಯುತ್ತೆ, ಇನ್ಕಮ್ ಟ್ಯಾಕ್ಸ್. ಅದು ಅವನೇ ಡೆಫಿನೆಟ್ ಆಗಿ, ಇದು ಅವನ್ ಮಾಡಿರೋ ಕೆಲಸ. ಈ ತರ ಕ್ರಿಮಿನಲ್ ಐಡಿಯಾಸ್ ಮುಂಬೈಯಲ್ಲಿ ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ಬರಲ್ಲ. ನಮ್ ಕರ್ಮ ಧಾರವಿಯಲ್ಲಿ ಅವನೊಬ್ಬ ಹೀರೋ. ಇವ್ನು ಅನ್ಕೊಂಡಂಗೆ ಲಾಲ್ ಒಂದ್ ವೇಳೆ ಮೇಯರ್ ಆದ್ರೆ ಗಾನ್, ಮತ್ತೆ ಯಾವತ್ತೂ ನಾವು ಅವನ್ನ ಹಿಡಿಯಕ್ಕಾಗಲ್ಲ. ಅರೆ ಕ್ರೋರ್ಸ್ ಆಫ್ ಅಲ್ಲ, ರೇಡ್ ಆಗ್ಬೇಕಾದ್ರೆ ನಾನು ಫೋನ್ ಮಾಡ್ಬೇಕಲ್ವಾ? ಹೇಗ್ ಮಾಡಕ್ಕಾಗತ್ತೆ ಸರ್? ಅವ್ರ ಫೋನು ಕಿತ್ಕೊಂಡಿದ್ರು, ಬಾಗ್ಲುಗ್ಳು ಮುಚ್ಚಿದ್ರು, ನಿಮ್ ದುಡ್ಡು ಜೊತೆ ನಮ್ ದುಡ್ಡನ್ನು ಎತ್ಕೊಂಡು ಹೋದ್ರು. ರೈಡ್ ಮಾಡೋರ್ನ ನೋಡಿದ್ರೆ ಹೇಳ್ಬೋದು ಒರಿಜಿನಲ್ ಫೇಕಾ? ಹೆಂಗ್ ಸರ್ ಹೇಳೋದು? ಒಬ್ಬ ನೋಡಿದ್ರೆ ಗನ್ ತೆಗ್ದು ಟೇಬಲ್ ಮೇಲೆ ಇಡ್ತಾನೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೆ ಗನ್ ಕೂಡ ಕೊಟ್ಟಿದ್ದಾರೆ ಅನ್ಕೊಂಡೆ. ಅನ್ಕೊಂತ್ಯ?
ಅದರಲ್ಲಿದ್ರೂ ಕೂಡ ಮೇಯರ್ನ ಗೆಲ್ಸ್ಕೊಳಕ್ಕಾಗ್ಲಿಲ್ಲ. ಮರ್ಯಾದೆ ಎಲ್ಲ ಹೋಯ್ತು. ಇವಾಗ್ಲೂ ಹೀಗೆ ಇದ್ರೆ ಸೂರ್ಯ ಬಾಯನ ಸೌಂಡು ಮುಂಬೈಯಲ್ಲಿ ಡಬಲ್ ಟ್ರಿಬಲ್ ಆಗುತ್ತೆ. ಮುಂಬೈಯು ನಮ್ಮ ಕೈಯಿಂದ ಜಾರು ಹೋಗುತ್ತೆ. ನಿಲ್ಲಿಸ್ಬೇಕು ಅವನ್ನ.